ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಬಟ್ಟಲ ಕಡುಬು ಗೋಧಿ ಕಡುಬು ಬಟ್ಟಲ ಕಡುಬು ಅದನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಈ ಒಂದು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಮತ್ತೆ ಅನ್ಸಬ್ಸ್ಕ್ರೈಬ್ನ ಮಾಡ್ಕೋಬೇಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪನ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ನಾನು ಟೇಸ್ಟಿ ತಕ್ಕನಾಗೆ ಉಪ್ಪನ್ನು ಇದ್ದೀನಿ ಇದಕ್ಕೆ ಬೇಕಂದರೆ ಹಾಲು ಸಹ ಸೇರಿಸ್ಬೋದು ಆದರೆ ನಾನು ಹಾಲು ಸೇರಿಸಿಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಗಟ್ಟಿಯಾಗೆ ಕಲಿಸ್ಬೇಕು ತೀರಾ ಚಪಾತಿ ಥರ ಸ್ವಲ್ಪ ಮೆದುವಾಗಿ ಮೃದುವಾಗಿ ಚಪಾತಿ ಥರ ಅಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಯಾಕೆಂದರೆ ಕಡುಬನ್ನು ನಾವು ಮಾಡುವಾಗ ಅದು ಗಟ್ಟಿಯಾಗಿರಬೇಕು ಒಂದು ಸ್ವಲ್ಪ ತೆಳುವಿತ್ತು ಅಂದರೆ ಕಡುಬು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸೇರಿಸ್ಕೊಳ್ತಾನೆ ನಾನು ಚೆನ್ನಾಗಿ ನಾತ್ತಾ ಇದ್ದೀನಿ ಇಟ್ಟು ಎಷ್ಟು ಚೆನ್ನಾಗಿ ನಾಥಿವೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಇದು ಆಮೇಲೆ ನಾನು ಇದೇ ರೀತಿಯೇ ಫ್ರೆಂಡ್ಸ್ ನಾನು ಕಡುಬನ್ನು ಮಾಡೋದು ನಾನು ನಮ್ಮಮ್ಮಾರ ಊರಲ್ಲೂ ಇದೇ ರೀತಿಯೇ ನಮ್ಮಮ್ಮರು ಇದೇ ರೀತಿಯೇ ಮಾಡ್ತಾರೆ ಕಡುಬು ಆ್ಯಕ್ಚುಲಿ ನ ನಮ್ಮ ನಮ್ಮಮ್ಮನಿಗೆ ಅಷ್ಟು ಚೆನ್ನಾಗಿ ಕಡುಬು ಏನು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ತುಂಬ ಚೆನ್ನಾಗಿ ಕಡುಬು ಮಾಡ್ತಾರೆ ನಮ್ಮ ಅಪ್ಪಾಜಿ ನನಗೂ ಅಷ್ಟು ಬರೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನಮ್ಮ ಅಪ್ಪಾಜಿ ಕಡುಬು ಮಾಡ್ತಾರೆ ನೋಡಿ ನಾನು ನಿಧಾನವಾಗಿ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ತಾ ಇದ್ದೀನಿ ಈ ಒಂದು ಇದು ಕಡುಬಂತೂ ತುಂಬಾ ಚೆನ್ನಾಗಿರ್ತವೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆಮೇಲೆ ನಾನು ಇನ್ನೊಂದು ರೀತಿಯೂ ಮಾಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಅಂತಂದರೆ ಮೆಂತ್ಯ ಕಡುಬು ಅಂತಂದು ಹೇಳ್ತೀವಿ ನಾವು ನೋಡಿ ಅದು ಚೆನ್ನಾಗಿ ಎಲ್ಲ ಕಾ ಇದನ್ನು ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಎಲ್ಲನೂ ಇದು ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸತಿ ನಾದಣ ಚೆನ್ನಾಗಿ ನಾದಿದರೆ ಅದು ಕಡುಬು ತುಂಬನೇ ಚೆನ್ನಾಗಿ ಬರ್ತವೆ ಆಮೇಲೆ ಮೆಂತ್ಯ ಕಡುಬು ಅಂತ ಮಾಡ್ತೀನಿ ಫ್ರೆಂಡ್ಸ್ ಆ ಒಂದು ಕಡುಬು ಮಾಡುವಾಗ ಆ ಒಂದು ವೀಡಿಯೋನು ಶೇರ್ ಮಾಡ್ತೀನಿ ಅದಕ್ಕೆ ಉದ್ದಿನ ಉದ್ದಿನಬೇಳೆ ಅದೆಲ್ಲನೂ ಹಾಕ್ಬಿಟ್ಟು ಮಾಡಬೇಕದು ಆ ಥರ ಕಡುಬು ಇದು ಗೋಧಿ ಬಟ್ಲು ಕಡುಬು ಅಂತಂದೇಳಿ ಮಾಡ್ತಾಯಿದ್ದೀನಿ ನಾನು ಇದು ಈ ಒಂದು ಕಡುಬು ರೆಸಿಪಿ ಅಂತೂ ನನ್ನ ಮಗನಿಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಅವನು ಯಾವ ನೆನೆಸ್ಕೊಳ್ತಾನೋ ಆವಾಗ ಮಾಡಬೇಕು ನೋಡಿ ಈಗ ಆಗ್ಲೇ ಆಲ್ರೆಡಿ ನೈಟ್ ಎಂಟು ಗಂಟೆ ಆಗಿದೆ ಈಗ ನನಗೆ ಕಡುಬು ಬೇಕು ಅಂತಂದು ಹೇಳ್ದೆ ಹಾಗಾಗ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಇದೊಂದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಲಿಸಿದ್ದಾದಮೇಲೆ ಇದನ್ನೇ ನೇಯಕ್ಕೇನು ಬಿಡೋದೇನು ಬೇಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆ ಥರ ನಮಗೆ ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡದು ಇಲ್ಲ ಒಂದು ಸ್ವಲ್ಪ ಚಿಕ್ಕದು ಬೇಕಂದರೆ ಚಿಕ್ಕದು ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಆ ಸೈಜಲ್ಲಿ ನಾವು ಉಂಡೆ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿದರೆ ಕಡು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಒಂದು ಸ್ವಲ್ಪನೇ ನಾನು ಎಲ್ಲ ಈ ರೀತಿಯಾಗಿ ಫಸ್ಟ್ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನು ಉಂಡೆ ಮಾಡ್ತಾಯಿದ್ದೀನಿ ಆಮೇಲೆ ಉಂಡೆ ಮಾಡಿದ ಮೇಲೆ ನೋಡಿ ನಾನು ಕಡುಬು ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಾನು ಇದೇ ರೀತಿನೇ ಕಡುಬು ಮಾಡೋದು ಫ್ರೆಂಡ್ಸ್ ನಾನು ನಮಗೆ ನಾವು ತೆಳು ಬೇಕಂದ್ರೆ ತೆಳುವು ಇಲ್ಲಾಂದ್ರೆ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ನಾವು ಯಾವ ಸೈಜಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು ನಾನು ಇದೇ ರೀತಿನೇ ಮಾಡೋದು ನೀವೆಲ್ಲ ಯಾವ ರೀತಿ ಮಾಡ್ತೀರ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಈ ಒಂದು ಅಂತೂ ನನ್ನ ಮಗನಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಅವನಂತೂ ಕಡುಬು ತುಪ್ಪ ಆಮೇಲೆ ಅದ್ರ ಜೊತೆಗೆ ನಾನು ಮೆಂತ್ಯ ಚಟ್ನಿ ಅಂತ ಮಾಡ್ತೀನಿ ಅದಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ರೆಸಿಪಿನೂ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇನ್ನೊಂದು ಸರಿ ನಾನು ಶೇರ್ ಮಾಡ್ತೀನಿ ಮೆಂತ್ಯ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಡುಬುಗಳನ್ನೆಲ್ಲನೂ ತ ಸಹ ಮಾಡ್ಕೋಬೇಕು ಒಂದೊಂದಾಗೆ ನೋಡಿ ಯಾವ ರೀತಿ ಬಂದಿದೆ ಅಂತಂದು ಹೇಳಿಬಿಟ್ಟು ಎಷ್ಟು ಇದು ಚೆನ್ನಾಗಿ ಬಂದಿದೆ ನನಗಿಂತ ಚೆನ್ನಾಗಿ ನಮ್ಮ ಅಪ್ಪಾಜಿ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತದೆ ನಮ್ಮ ಅಪ್ಪಾಜಿ ನಾನು ಊರಿಗೆ ಹೋದಾಗ ನೋಡೋಣ ಅಪ್ಪಾಜಿ ಹತ್ರ ಮಾ ಅಪ್ಪಾಜಿ ಮಾಡುವಾಗ ನಾನು ಶೇರ್ ಮಾಡ್ತೀನಿ ವೀಡಿಯೋ ಎಲ್ಲಾದರೂ ನಾನು ಹೋದಾಗ ಏನಾದರೂ ಅವ್ರು ಮಾಡಿದರೆ ನೋಡಿ ನೀವೆಲ್ಲ ಯಾವ ರೀತಿ ಕಡುಬು ಮಾಡ್ತೀರಾ ಏನು ಕಮೆಂಟಲ್ಲಿ ತಿಳಿಸಿ ನೀವು ನಾನಂತೂ ಇದೇ ರೀತಿಯೇ ಕಡುಬು ಮಾಡೋದು ಇದಂತೂ ಒಂದು ರೀತಿ ಹೆಲ್ತಿಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಇದು ಈ ಕಡುಬು ಕಡುಬು ತುಪ್ಪ ತುಪ್ಪ ಜೊತೆಗೆ ತಿಂತಾರೆ ಆಮೇಲೆ ಮೆಂತ್ಯ ಚಟ್ನಿ ಅಂತ ಮೆಂತ್ಯ ಚಟ್ನಿನ ಎರಡು ರೀತಿ ಮಾಡ್ತೀವಿ ನಾವು ಒಂದು ಉಪಯೋಗಿಸ್ಬಿಟ್ಟು ಮೆಂತೆ ಕಾಳು ಹಾಕ್ಬಿಟ್ಟು ಆ ರೀತಿ ಒಂದು ಮೆಂತ್ಯ ಚಟ್ನಿ ಆಮೇಲೆ ಕಾಯಿ ತುರಿ ಕಾಯಿ ಆಮೇಲೆ ಕಡಲೆ ಏನು ಪುಟಾಣಿ ಅಂತ ಹೇಳ್ತೀವಲ್ಲ ಆ ಪುಟಾಣಿ ಆಮೇಲೆ ಅದ್ರ ಜೊತೆಗೂ ಕಾಳು ಅದೆಲ್ಲ ಹಾಕ್ಬಿಟ್ಟು ಆ ರೀತಿಯೂ ಮೆಂತ್ಯ ಚಟ್ನಿ ಅಂತ ನಮ್ಮಮ್ಮರ ಸೈಡ್ ನಮ್ಮಮ್ಮರ ಮನೆಯಲ್ಲಿ ಆ ರೀತಿ ಮಾಡ್ತಾರೆ ಮೆಂತ್ಯ ಚಟ್ನಿ ಅಂತಂದು ಎರಡು ರೀತಿಯೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಎರಡು ರೀತಿ ಚಟ್ನಿಯೂ ತುಂಬನೇ ಇಷ್ಟ ನಾನು ಆ ಎರಡು ರೆಸಿಪಿನೂ ಮಾಡಿದಾಗ ನಾನು ನಮ್ಮ ಮನೆಯಲ್ಲಿ ಆ ಎರಡು ರೆಸಿಪಿ ಚಟ್ನಿನೂ ಮಾಡಿದಾಗ ಮೆಂತ್ಯ ಚಟ್ನಿನ ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ನೋಡಿ ಈಗ ಎಲ್ಲವೂ ಸಹ ಪೂರ್ತಿಯಾಗಿ ನಾನು ಕಡುಬನ ಎಲ್ಲನೂ ಮಾಡಿ ಮಾಡಿ ತಟ್ಟೆ ಒಳಗಡೆ ಇಡ ಇಡ್ತಾಯಿದ್ದೀನಿ ನಾನು ಎಲ್ಲವೂ ಆದಮೇಲೆ ನೋಡಿ ಈ ರೀತಿ ತೆಳುವಾಗೇ ಮಾಡಬೇಕು ಇವು ಆ್ಯಕ್ಚುಲಿ ದಪ್ಪಗಿಂತ ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಇವು ಒಂದು ಸ್ವಲ್ಪ ಬೆಂದಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಈ ನಾವು ಯಾವ ಸೈಜಲ್ಲಿ ಮಾಡಿರ್ತೀವೋ ಅದಕ್ಕಿಂತಲೂ ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಆಗ್ತವೆ ನೋಡಿ ಎಲ್ಲ ಕಡುಬುಗಳನ್ನೂ ಸಹ ನಾನು ಮಾಡಿದೆ ನಾನು ಪೂರ್ತಿಯಾಗಿ ಕಡುಬು ಆದವು ಪೂರ್ತಿ ನೋಡಿ ಇಷ್ಟ ಆಗಿದ್ದಾವೆ ಕಡುಬು ಎಲ್ಲವನ್ನೂ ಸಹ ಮಾಡಿಬಿಟ್ಟು ತಟ್ಟೆ ಒಳಗಡೆ ನಾನು ತಟ್ಟೆ ಒಳಗಡೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನಾನು ಈಗ ಕಡುಬನ್ನ ಬೇಯೋದಕ್ಕೆ ಅಂತಂದು ಹೇಳಿಬಿಟ್ಟು ನೋಡಿ ಒಂದು ಪಾತ್ರೆಯಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲನೂ ಕಡುಬನ ಎಲ್ಲನೂ ಸಹ ಪಾತ್ರೆ ಒಳಗಡೆ ನಾನು ಸ್ಟವ್ ಹಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ಕಪ್ಪು ದೊಡ್ಡ ಲೋಟದಲ್ಲಿ ಮೂರು ಲೋಟ ನೀರನ್ನು ಪಾತ್ರೆ ಒಳಗಡೆ ಹಾಕಿಬಿಟ್ಟು ಈ ಕೋಸಂಬರಿ ನಾವಿದ್ನೆಲ್ಲನೂ ಏನಂತೀವಿ ಕೋಸಂಬರಿ ಬಸೆಯಾಕದು ಇದು ಬೇಷನ್ ಅಂತ ಹೇಳ್ತೀವಿ ಈ ರೀತಿಯಾಗಿ ತೂ ತೂತಿರುತ್ತೆ ನೋಡಿ ಸ್ಟೀಲಿಂದು ಸ್ಟೀಲಿಂದಾದ್ರೂ ಇರ್ಬೋದು ಸಿಲ್ವರ್ದಾದ್ರೂ ಇರ್ಬೋದು ಈ ರೀತಿಯಲ್ಲೇ ಇದರಲ್ಲೇ ನಾನು ಸ್ಟೀಮಲ್ಲಿ ಬೇಯಿಸ್ತೀನಿ ಇಲ್ಲಾಂದರೆ ನಾವು ಬಟ್ಟೆನೂ ಸಹ ಕಟ್ಟಿ ಒಂದು ವೈಟ್ ಬಟ್ಟೆ ಕಾಟನ್ ಬಟ್ಟೆ ಕಟ್ಟಿನೂ ಸಹ ಬೇಯಿಸ್ಬೋದು ಆ ರೀತಿಯೂ ಬೇಯಿಸ್ತಾ ಇರ್ತೀನಿ ನಾನು ಈಗ ಬಟ್ಟೆಯೆಲ್ಲ ಎಲ್ಲಿ ಹುಡ್ಕೋದು ಅಂತಂದು ಹೇಳಿಬಿಟ್ಟು ನಾನು ಈ ಒಂದು ಪಾತ್ರೆಯಲ್ಲೇ ನಾನು ಜಾಸ್ತಿ ಬೇಯಿಸೋದು ನಾನು ಇಲ್ಲಾಂದರೆ ಇನ್ನೊಂದು ರೀತಿನೂ ಮಾಡ್ತಾರೆ ನೀರು ಇರುತ್ತಲ್ವ ನೀರನ್ನು ಚೆನ್ನಾಗಿ ಕುದಿಸಿಬಿಟ್ಟು ಅದರೊಳಗಡೆ ಹಾಕಿನೂ ಸಹ ಬೇಯಿಸ್ತಾರೆ ಅದು ಚೆನ್ನಾಗಿರುತ್ತೆ ಆದರೆ ನಾವು ಕಡುವಿನಲ್ಲಿರೋವಂಥ ಐಟಮ್ಸ್ ಎಲ್ಲ ನೀರು ಒಳಗಡೆ ಹೋಗುತ್ತೆ ಅಂತಲೂ ಹೇಳ್ತಾರೆ ಆ ರೀತಿಯಾಗಿ ಮಾಡಿದರೆ ಆಮೇಲೆ ನೋಡಿ ನೀರೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಈ ಪಾತ್ರೆನೂ ಸಹ ಬಿಸಿ ಆಗುತ್ತೆ ಮೇಲ್ಗಡೆ ಇಟ್ಟಿರೋದು ಪಾತ್ರೆನೂ ಸಹ ಬಿಸಿ ಆದಮೇಲೆ ಬೇಷನ್ ಬಿಸಿ ಆದಮೇಲೆ ನಾವು ಕಡುಬುಗಳನ್ನೆಲ್ಲವೂ ಸಹ ಒಂದೊಂದಾಗಿ ಜೋಡಿಸ್ಕೊಳ್ತಾ ಬರಬೇಕು ಅದು ಅಕಸ್ಮಾತ್ ಎಲ್ಲಾದರೂ ಒಂದು ಸ್ವಲ್ಪ ಪಾತ್ರೆ ತಣ್ಣಗಿದ್ದಾಗ ಏನು ನೀರು ಕುದಿತಾ ಕುದಿ ಚ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇಡಬೇಕು ನಾವು ಇಲ್ಲ ಒಂದು ವೇಳೆ ಏನಾದರೂ ನಾವು ನೀರು ನಾನು ಇನ್ನೂ ಕುದಿತಾ ಇಲ್ಲಪ್ಪ ಹಾಗೇ ಇಟ್ಬಿಟ್ಟು ಮುಚ್ಚಿಬಿಡೋಣ ಅಂತಂದೇಳಿ ಮುಚ್ಚಿಬಿಟ್ರೆ ಆಗ ಕಡುಬು ಚೆನ್ನಾಗಿ ಬೇಯೋದಿಲ್ಲ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅದೊಂದು ಟಿಪ್ ಅಂತಲೇ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ನನಗೊಂದು ಆ ರೀತಿಯಾಗಿ ಒಂದು ಒಂದೆರಡು ಸರ್ತಿ ಆ ರೀತಿ ಆಗಿದೆ ಫ್ರೆಂಡ್ಸ್ ನಾನು ಬಿಡು ಏನು ಪಾತ್ರೆ ಆಮೇಲೆ ಹೇಗೂ ಇದಾಗುತ್ತಲ್ವ ಅಂತಂದೇಳಿ ಇಟ್ಟಾಗ ಚೆನ್ನಾಗಿ ಬೇಯೋದಿಲ್ಲ ಕಡುಬು ಹಾಗಾಗಿಬಿಟ್ಟು ಆಮೇಲೆ ನೋಡಿ ಎಲ್ಲವನ್ನೂ ಸಹ ಜೋಡ್ಸ್ಕೊಂಡ್ಮೇಲೆ ಒಂದು ಸಣ್ಣ ಸ್ವಲ್ಪನೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮೇಲ್ಗಡೆ ನಾನು ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಬೇಯೋದಕ್ಕೆ ಇದ್ದೀನಿ ಫ್ರೆಂಡ್ಸ್ ನಾನು ಸ್ಟೀಮಲ್ಲೇ ಈ ರೀತಿಯಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಕಡು ಬಂದಿದೆ ನಾವು ಮೇಲುಗಡೆ ಎಣ್ಣೆ ಹಾಕೋದ್ರಿಂದ ತುಪ್ಪನ ಸಹ ಹಾಕ್ಬೋದು ಆದರೆ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಹಾಕೋದ್ರಿಂದ ಒಂದು ರೀತಿಯಲ್ಲಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಆಮೇಲೆ ಒಂದಕ್ಕೊಂದು ಅಂಟೋದಿಲ್ಲ ಎಣ್ಣೆ ಹಾಕಿದರೆ ಆಮೇಲೆ ನೋಡಿ ಕಲರು ಸಹ ತುಂಬಾ ಚೇಂಜ್ ಆಗಿದೆ ಕಲರು ಎಲ್ಲ ಚೇಂಜ್ ಆಗಿದೆ ನೋಡಿ ಎಲ್ಲ ಏನು ಸ್ವಲ್ಪ ನಾನು ಪುರ ಮುಟ್ಟು ಅವೆಲ್ಲ ಬೆಂದಿದ್ದವು ಹಾಗಾಗಿಬಿಟ್ಟು ನಾನು ತೆಗೆದುಬಿಟ್ಟು ಸ್ಟವನ್ನು ನಾನು ಆಫ್ ಮಾಡಿದೆ ಫ್ರೆಂಡ್ಸ್ ಇಷ್ಟೇ ಕಡುಬು ಮುಗೀತು ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಕಡುಬು ಚಟ್ನಿ ತುಪ್ಪ ರೆಡಿಯಾಗಿದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಒಂದು ರೆಸಿಪಿ ನೀವು ಸಹ ಟ್ರೈ ಮಾಡಿ ಓಕೆ ಬಾಯ್ ಸಿ ಯು ಫ್ರೆಂಡ್ಸ್